ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪೂರ್ವಿ ಜಯರಾಜ್, ಡ್ರಗ್ಲೆಸ್ ಥೆರಪಿಸ್ಟ್ ಹಾಗೂ ಡಾಕ್ಟರ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಡ್ರಗ್ಲೆಸ್ ಥೆರಪಿಯ ಈ ವಿಶೇಷವಾದ ಸಂಚಿಕೆಗೆ ನಿಮ್ಮೆಲ್ರಿಗೂ ಸ್ವಾಗತ. ತುಂಬ ಜನ ನಾನು ಕೂಡ ಡ್ರಗ್ಲೆಸ್ ಥೆರಪಿಗೆ ಒಳಗಾಗಬೇಕು, ನನಗೂ ಕೂಡ ನನ್ನ ಸಮಸ್ಯೆಯ ಮೂಲ ಕಾರಣವನ್ನು ಅರ್ಥ ಮಾಡಿಕೊಂಡು ಹೊಲಿಸ್ಟಿಕ್ ಆಗಿ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋ ಆಸಕ್ತಿ ಇದೆ, ನನ್ನ ಅಂತಃಶಕ್ತಿಯನ್ನು ಜಾಗೃತ ಮಾಡಿಕೊಂಡು ನನ್ನಲ್ಲಿರುವ ನಿಗೂಢವಾದ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಯಿಂದ ನನಗೂ ಕೂಡ ಹೊರಗಡೆ ಬರೋಕ್ಕೆ ತುಂಬಾ ಆಸಕ್ತಿ ಇದೆ ಅಂತ ಕೇಳ್ಕೊಂಡಿದ್ದಾರೆ. ಸೊ ಡ್ರಗ್ಲೆಸ್ ಥೆರಪಿಗೆ ಒಳಗಾದಾಗ ನಾವು ನಮ್ಮ ಬಗ್ಗೆ ಯಾವ ಬೇಸಿಕ್ ವಿಚಾರಗಳನ್ನು ಆಳವಾಗಿ ತಿಳ್ಕೊಳ್ಬಹುದು, ಯಾವ ರೀತಿ ಚಿಕಿತ್ಸೆಯಲ್ಲಿ ಹಂತ ಹಂತವಾಗಿ ನೀವು ಪ್ರಗತಿಯನ್ನು ಹೊಂದಬಹುದು ಮತ್ತು ಯಾವ ರೀತಿಯಲ್ಲಿ ಸಹಜವಾಗಿ ನೀವೇ ನಿಮ್ಮ ಸಮಸ್ಯೆಯ ಮೂಲ ಕಾರಣವನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ಬೋದು ಅಂತ ಈ ಸಂಚಿಕೆಯಲ್ಲಿ ನೋಡೋಣ. ವೀಕ್ಷಕರೇ, ಯೂಶ್ವಲಿ ನಾವು ಯಾವುದಾದ್ರೂ ಒಂದು ಸಮಸ್ಯೆ ಇದ್ದಾಗ ದೇಹಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಾಗಿದ್ದರೆ, ನೋವು ಹಿಂಸೆ ಕೊಡ್ತಾ ಇದ್ದರೆ ಅದನ್ನು ಇಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತೀವಿ. ಅಫ್ಕೋರ್ಸ್ ಆ ನೋವು ಹಿಂಸೆಯನ್ನು ತಡಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಅದರ ಹಿಂದಿರುವ ಮೂಲ ಏನು, ಯಾಕೆ ನಾನು ಆ ಕಂಡೀಷನ್ಗೆ ಒಳಗಾದೆ, ಇದರ ರೂಟ್ ಕಾಸನ್ನು ಅರ್ಥ ಮಾಡಿಕೊಂಡು ಮತ್ತೆ ಅದು ಮರುಕಳಿಸದೇ ಇರೋ ಹಾಗೆ ಹೇಗೆ ಅದನ್ನು ರೂಟಿಂದ ಹೊರಗಡೆ ಹಾಕೋದು, ಇದೆಲ್ಲವನ್ನು ಒಬ್ಬ ಮನುಷ್ಯ ಆಧ್ಯಾತ್ಮಿಕವಾಗಿ ಅಂದರೆ ಹೊಲಿಸ್ಟಿಕ್ಕಾಗಿ ಯೋಚನೆ ಮಾಡಿದಾಗ ಮಾತ್ರ ಅಷ್ಟು ರಿಯಲ್ ಇಂಟೆಲಿಜೆನ್ಸಲ್ಲಿ ಅದನ್ನು ಹ್ಯಾಂಡಲ್ ಮಾಡೋದ್ರ ಬಗ್ಗೆ ತಾನು ಅವೇರ್ಫುಲ್ ಆಗಿ ಯೋಚನೆ ಮಾಡ್ತಾರೆ. ಇಲ್ಲ ಅಂದರೆ ಒಂದು ಟೆಂಪ್ರವರಿ ಫಿಕ್ಸ್ ಥರ ಅದು ನಿಂತು ಹೋದರೆ ಸಾಕಪ್ಪ ಹಿಂಸೆ ಅಂತ ಹೇಳಿ ದೇಹಕ್ಕೆ ತಾತ್ಕಾಲಿಕವಾಗಿ ಹಾಯ್ ಅನ್ಸಿದ್ರು ಕೂಡ ಲಾಂಗ್ ರನ್ನಲ್ಲಿ ಬೇರೆ ಬೇರೆ ರೀತಿ ಕಾಂಪ್ಲಿಕೇಶನ್ಸ್ ಬಂದರೂ ಪರವಾಗಿಲ್ಲ ಅಂತ ಹೇಳಿ ಇಗ್ನೋರೆಂಟ್ ಆಗಿ ಆ್ಯಕ್ಟ್ ಮಾಡ್ತಾರೆ. ಡೆಫಿನೆಟ್ಲಿ ಒಬ್ಬ ವ್ಯಕ್ತಿ ಹೊಲಿಸ್ಟಿಕ್ ಆಗಿ ಸಮಸ್ಯೆಯನ್ನು ವಾಸಿ ಮಾಡ್ಕೊಳ್ಬೇಕು ಅಂದರೆ ನನ್ನದೇ ಆಲೋಚನೆ, ಭಾವನಾತ್ಮಕ ಒತ್ತಡ ಅಥವಾ ನನ್ನ ಲೈಫ್ ಸ್ಟೈಲ್ ಅಥವಾ ನಾನು ತಗೊಳ್ತಾ ಇರೋಂಥ ಪದಾರ್ಥ, ಇದರಿಂದ ನಾನೇ ದೇಹವನ್ನು ಹಾಳು ಮಾಡ್ಕೊಂಡಿದ್ದೀನಿ ಅಥವಾ ಮನಸ್ಥಿತಿ ನಾನು ಸಿಚುವೇಶನ್ನ ಸರಿಯಾಗಿ ಹ್ಯಾಂಡಲ್ ಮಾಡೋದನ್ನು ಮೈಂಡಿಗೆ ಟ್ರೈನ್ ಮಾಡದೇ ಇರೋದರಿಂದ, ನನ್ನ ಎನರ್ಜಿ ಫೀಲ್ಡನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋದ್ರ ಬಗ್ಗೆ ಗಮನ ಕೊಡದೇ ಇರೋದರಿಂದ ನಾನೇ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳದೆ ಅಜ್ಞಾನದಲ್ಲಿ ಏನೇನೋ ರೀತಿಯ ಕಾಂಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡದೆ ಸಿಂಪಲ್ಲಾಗಿ ರಿಯಲ್ ರೂಟ್ ಕಾಸ್ನ ಅರ್ಥ ಮಾಡಿಕೊಂಡು ಟ್ರೀಟ್ ಮಾಡ್ಕೊಳ್ತಾರೆ. ಸೊ ಇವತ್ತು ಒಬ್ಬ ವ್ಯಕ್ತಿ ಡ್ರಗ್ಲೆಸ್ ಥೆರಪಿಯನ್ನು ಚೂಸ್ ಮಾಡಿದಾಗ ಯಾವೆಲ್ಲ ಹಂತದಲ್ಲಿ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ ನೋಡೋಣ. ಮೊದಲನೇದಾಗಿ ನೀವು ಯಾವುದಾದ್ರೂ ರಿನೌಂಡ್ ಥೆರಪಿಸ್ಟನ್ನು ಅಥವಾ ಈ ಸಬ್ಜೆಕ್ಟ್ ಬಗ್ಗೆ ಆಳವಾಗಿ ಪ್ರೊಫೌಂಡಾಗಿ ನಾಲೆಜ್ ಇರುವಂತಹ ವ್ಯಕ್ತಿಯನ್ನು ಭೇಟಿಯಾದಾಗ ಮೊದಲು ನಿಮ್ಮಲ್ಲಿ ಅವರು ಕೇಳುವಂತಹ ವಿಚಾರಗಳು ಅಂದರೆ ಏನು ಅನಾಲಿಸಿಸ್ ಮಾಡ್ತಾರೆ ಅದೇ ನಿಮಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ. ಹೌದು, ದಿ ಇನಿಷಿಯಲ್ ಫಸ್ಟ್ ಮೀಟ್ ಅಂದರೆ ಆ ಕನ್ಸಲ್ಟೇಷನಲ್ಲಿ ಅವರು ಪೋಸ್ ಮಾಡುವಂಥ ಕ್ವೆಶ್ಚನ್ಗಳು ಅಥವಾ ನೀವು ಯಾವುದನ್ನು ರಿಯಲ್ ಕಾಸ್ ಅಂತ ಅಂದ್ಕೊಂಡಿದ್ದೀರೋ ಅದಕ್ಕೆ ಸಂಬಂಧಪಟ್ಟಂತಹ ಇಂಟ್ರೋಸ್ಪೆಕ್ಷನ್ನ ಮಾಡೋಕ್ಕೆ ನಿಮಗೆ ಸಹಾಯ ಮಾಡ್ತಾ ಮಾಡ್ತಾ ನಿಮ್ಮ ಡಾಟ್ಸ್ ಎಲ್ಲೆಲ್ಲಿ ಹೇಗೆ ಹೇಗೆ ಕನೆಕ್ಟ್ ಮಾಡಬೇಕು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನು ಲೀಡ್ ಮಾಡ್ತಾ ಹೋಗ್ತಾರೆ. ಅಂದರೆ ಈ ಒಂದು ಸೆಲ್ಫ್ ಎನ್ಕ್ವೈರಿ ಇದೆಯಲ್ಲ, ಯಾವ ಸಮಸ್ಯೆ ಎಲ್ಲಿ ಹೇಗೆ ಕನೆಕ್ಟ್ ಆಗಿದೆ, ಇದು ಕೂಡ ಒಂದು ಪಾಸಿಬಿಲಿಟಿ ಇರಬಹುದು. ಹೌದು, ನನ್ನ ಮನಸ್ಸು ಈ ವಿಚಾರಗಳಲ್ಲಿ ಸರಿಯಾಗಿ ಸೂಕ್ತವಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡಿದೆ ಅಥವಾ ಬಾಡಿನ ಸರಿಯಾಗಿ ಕೇರ್ ಮಾಡದೆ ಈ ರೀತಿ ಕಾಂಪ್ಲಿಕೇಶನ್ಸ್ ಆಗಿರಬಹುದು ಅನ್ನೋದು ಎಷ್ಟೋ ಸಾರಿ ನಮ್ಮ ಈಗೋಯಿಂದ ನಮ್ಗೆ ಅರ್ಥ ಆಗ್ತಾ ಇರಲ್ಲ. ಒಬ್ಬ ಥರ್ಡ್ ಪಾರ್ಟಿ ಅದ್ರ ಬಗ್ಗೆ ಯಾವುದೇ ಡೀಪ್ ಅಟ್ಯಾಚ್ಮೆಂಟ್ ಇಲ್ಲದೆ ನಿಮಗೆ ಒಳಿತು ಮಾಡಬೇಕು ಅನ್ನೋ ರಿಯಲ್ ಇಂಟೆಂಟಲ್ಲಿ ನಿಮ್ಮ ಜೊತೆ ಒಂದು ಡಿವೈನ್ ಪ್ಯೂರ್ ಕಾನ್ವರ್ಸೇಷನ್ ಇನಿಷಿಯೇಟ್ ಮಾಡಿದಾಗ ನಿಮಗೆ ಸಾಕಷ್ಟು ವಿಚಾರಗಳು ತಿಳಿಯಾಗ್ತಾ ಬರುತ್ತೆ, ಸಾಕಷ್ಟು ಕಾಂಪ್ಲಿಕೇಶನ್ಸ್ಗಳು ಕ್ಲಾರಿಟಿಗೆ ಕನ್ವರ್ಟ್ ಆಗ್ತಾ ಬರುತ್ತೆ. ಸೊ ದಟ್ ಇನಿಷಿಯಲ್ ಕಾನ್ವರ್ಸೇಷನ್ ಏನಿದೆ ಅದು ನಿಮ್ಮ ಒಳಗಡೆ ನೀವು ಒಂದು ಅನ್ಬಯಾಸ್ಡ್ ಅನಾಲಿಸಿಸ್ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ. ಯಾಕಂದರೆ ಎಷ್ಟೋ ಸಾರಿ ನಾವು ಒಂದು ಸಮಸ್ಯೆ ಬಂದ ತಕ್ಷಣ ಇದರ ನಾವು ತುಂಬ ಸಿಂಪಥೆಟಿಕ್ ಆಗೋಗ್ತೀವಿ, ಅಯ್ಯಯ್ಯೋ ನಂಗೆ ಈ ಸಮಸ್ಯೆ ಬಂತು ಅಂತ, ಅಥವಾ ಎಕ್ಸ್ಟ್ರೀಮ್ಲಿ ಆ್ಯಂಕ್ಷಿಯಸ್ ಆಗೋಗ್ತೀವಿ ಇದು ಹೋದರೆ ಸಾಕಪ್ಪ ಅಂತ. ಬಟ್ ಇವೆರಡನ್ನೂ ಸ್ವಲ್ಪ ಕಾಲವಾದರೂ ಬದಿಗಿಟ್ಟು ಇದನ್ನು ರಿಯಲ್ ನ್ಯೂಟ್ರಲ್ ಅನ್ಬಯಾ ಸ್ಟೇಟಿಂದ ಅನಲೈಸ್ ಮಾಡಿ ಯಾವೆಲ್ಲ ಅಪ್ರಾಪ್ರಿಯೇಟ್ ಸ್ಟೆಪ್ಸ್ ತೊಗೊಳ್ಬಹುದು ಅನ್ನೋಂಥ ಒಂದು ಪೋರ್ಟಲ್ನ ಓಪನ್ ಮಾಡೋದು ತುಂಬಾ ಮುಖ್ಯ ನೀವು ನಿಜವಾದ ಆರೋಗ್ಯದ ಕಡೆ ಹೋಗೋಕ್ಕೆ. ಇನ್ನು ಎರಡನೇ ಹಂತದಲ್ಲಿ ಯಾವುದೇ ಆಲ್ಟರ್ನೇಟಿವ್ ಮೆಡಿಸಿನ್ ಪ್ರಾಕ್ಟೀಷನರ್ ನಿಮಗೆ ನಿಮ್ಮ ದೇಹ ಹೊರತುಪಡಿಸಿ ಯಾವೆಲ್ಲ ಬೇರೆ ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾರ್ಗದರ್ಶನ ಕೊಡ್ತಾರೆ. ಎಸ್, ಎಷ್ಟೋ ಸಾರಿ ನಮಗೆ ಯಾವ ರೀತಿಯಲ್ಲಿ ನಮ್ಮ ಇಮೋಷನ್ಸ್ ರೋಲ್ ಪ್ಲೇ ಮಾಡ್ತಾ ಇದೆ, ನಮ್ಮ ಎನರ್ಜಿ ಫೀಲ್ಡ್ ಯಾವ ರೀತಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ ಗೊತ್ತಿರಲ್ಲ. ಸೊ ಯಾವೆಲ್ಲ ಬೇರೆ ಬೇರೆ ಆಸ್ಪೆಕ್ಟ್ಸ್
ನಿಮಗೆ ಇನ್ ರಿಯಲ್ ತೊಂದರೆಯನ್ನು ಕೊಡ್ತಾ ಇರಬಹುದು ಅನ್ನೋ ವಿಚಾರವಾಗಿ ಹೇಳ್ತಾರೆ. ಉದಾಹರಣೆಗೆ ನಿಮ್ಗೆ ಯಾವುದೋ ಡೈಜೆಸ್ಟಿವ್ ಇಶ್ಯೂ ಇರಬಹುದು ಅಥವಾ ಎದೆಯಲ್ಲಿರೋ ಸಮಸ್ಯೆ ಇರಬಹುದು, ನೀವು ಬೇರೆ ಬೇರೆ ರೀತಿಯ ಹೆಲ್ಪ್ಗಳನ್ನು ತೊಗೊಂಡೂ ಕೂಡ ಅದು ಸರಿ ಆಗ್ತಾ ಇಲ್ಲ ಅಂತಾದಾಗ, ಯಾವುದೋ ಬಾಲ್ಯದಲ್ಲಿರೋ ಭಯನೋ ಅಥವಾ ಯಾವುದೋ ಆಘಾತದಿಂದ ಅಪ್ರಾಪ್ರಿಯೇಟಾಗಿ ಹೊರಗಡೆ ಬರೋಕ್ಕೆ ಆಗದೇ ಇರೋ ವಿಚಾರನೋ ಅಥವಾ ನಿಮ್ಮದೇ ಒಂದು ಅಗ್ರೆಸಿವ್ನೆಸ್ಸು, ಅಡಮೆನ್ಸಿನೋ, ಆ್ಯಂಗರೋ ಈ ರೀತಿ ಕಾಂಪ್ಲಿಕೇಶನ್ಸ್ಗೆ ಲೀಡ್ ಮಾಡ್ತಾ ಇರಬಹುದು, ಅಥವಾ ಯಾವುದೋ ಒಂದು ಡ್ಯಾಮೇಜಿಂದ ಎನರ್ಜಿ ಫೀಲ್ಡ್ ಈ ರೀತಿ ಕಾಂಪ್ಲಿಕೇಶನ್ಗೆ ಲೀಡ್ ಮಾಡ್ತಾ ಇರ್ಬೋದು ಅನ್ನೋ ಅನಾಲಿಸಿಸ್ನ ನಿಮ್ಮ ಮುಂದೆ ಇಡ್ತಾರೆ. ಇಲ್ಲಿ ಆ ವ್ಯಕ್ತಿಯ ಎಕ್ಸ್ಪೀರಿಯೆನ್ಸ್ ಮೇಲೆ ಅಪ್ರಾಪ್ರಿಯೇಟಾಗಿ ಅಥವಾ ಇಂಟ್ಯೂಟಿವ್ ಆಗಿ ಅಥವಾ ಕಾನ್ಫಿಡೆಂಟ್ ಆಗಿ ನಿಮ್ಮ ಮುಂದೆ ಅದನ್ನು ಇಡೋದು ಒಂದು ವಿಷಯ ಆದರೆ, ನಿಮಗೆ ಅಬ್ಸಲ್ಯೂಟ್ ಕ್ಲಾರಿಟಿಗೆ ಸಪೋರ್ಟ್ ಮಾಡೋ ಹಾಗೆ ನಿಮ್ಮ ಎನರ್ಜಿ ಫೀಲ್ಡ್ನ ಸ್ಕ್ಯಾನ್ ಮಾಡುವಂಥ ಸಾಕಷ್ಟು ಮಾಧ್ಯಮಗಳಿವೆ. ಅದರಲ್ಲೂ ಒಂದು ಕಿರ್ಲಿಯನ್ ಆರಾ ಫೋಟೋಗ್ರಫಿ. ಅದರ ಮೂಲಕ ನಿಮ್ಮಲ್ಲಿ ಯಾವ ಚಕ್ರದಲ್ಲಿ, ಯಾವ ಶಕ್ತಿವಲಯದ ಯಾವ ಭಾಗದಲ್ಲಿ ಸಮಸ್ಯೆ ಆಗಿದೆ ಅನ್ನುವಂಥ ಆ ಒಂದು ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ಇಟ್ಟಾಗ ನೀವು ಅದನ್ನು ತುಂಬ ನೀಟಾಗಿ ಕೋರ್ಲೇಟ್ ಮಾಡ್ಕೊಳ್ಬಹುದು. ಅದರಲ್ಲೂ ನೀವು ಎನರ್ಜಿ ಫೀಲ್ಡ್ಗೆ ಸಂಬಂಧಪಟ್ಟ ಹಾಗೆ ಎನರ್ಜಿ ಅನಾಟಮಿನ ಸ್ವಲ್ಪ ತಿಳ್ಕೊಂಡಿದ್ರೆ ಕ್ಲಿಯರಾಗಿ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಹೌದು ನಾನು ಸ್ಟ್ರೆಸ್ ಆದಾಗ, ಉದಾಹರಣೆಗೆ ನಂಗೆ ಡೈಜೆಷನ್ ಪ್ರತಿ ಸರಿ ಟ್ರಿಗರ್ ಆಗುತ್ತೆ, ಅಥವಾ ನಿದ್ರೆ ಸರಿ ಹೋಗದೆ ಇದ್ದಾಗ ಹೇಗೆ ಫಾಲೋಯಿಂಗ್ ಡೇ ನೀವು ಎಕ್ಸಾಸ್ಟೆಡ್ ಅಂತ ಅನಿಸುತ್ತೆ, ಅಥವಾ ಯಾವುದೋ ಒಂದು ವ್ಯಕ್ತಿಯ ಜೊತೆ ಮಾತಾಡಿದಾಗ ಸಡನ್ ಆಗಿ ಹೇಗೆ ನಿಮಗೆ ಎನರ್ಜಿ ಡ್ರೈನ್ ಆಗುತ್ತೆ, ಅದು ಹೇಗೆ ನಿಮ್ಮ ಇಮೋಷನಲ್ ಸೆನ್ಸಿಟಿವಿಟಿ ಜೊತೆ ಕನೆಕ್ಟ್ ಆಗಿದೆ, ಈ ರೀತಿ ಒಂದು ಬ್ರಾಡರ್ ಪಿಕ್ಚರ್ನ ತಿಳ್ಕೊಳ್ಳೋಕೆ ಸಹಾಯ ಆಗುತ್ತೆ. ಇನ್ನು ಮೂರನೇ ಹಂತದಲ್ಲಿ ನೀವು ಈ ಸಮಸ್ಯೆಯಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಇದೆಯಾ, ಹೌದು ಅಂತಾದರೆ ಎಷ್ಟು ಸಮಯ ತಗೊಳ್ಬಹುದು, ಯಾವ ರೀತಿ ನೀವು ಇದ್ರ ಮೇಲೆ ವರ್ಕ್ ಮಾಡಬೇಕಾಗತ್ತೆ, ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಡ್ತಾರೆ. ಹೌದು, ಯಾಕೆಂದರೆ ಈ ರೀತಿ ಸನ್ನಿವೇಶಗಳಲ್ಲಿ ನಿಮ್ಮ ಪರವಾಗಿ ನಾನು ಊಟ ಮಾಡ್ತೀನಿ, ನಿಮ್ಮ ಹೊಟ್ಟೆ ತುಂಬುತ್ತೆ ಅನ್ನೋ ಥರ ಆಗೋಗತ್ತಿಲ್ಲ ಅಂದರೆ. ಆದ್ದರಿಂದ ನಿಮಗೆ ಈ ವಿಚಾರದ ಬಗ್ಗೆ ಆಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಸಹಾಯ ಮಾಡಿ ನೀವು ಹೇಗೆ ಬೆಟರ್ ಆಗಬಹುದು ಸೆಲ್ಫ್ ಹೆಲ್ಪಿಂದ ಅಂತ ತಿಳಿಸ್ಕೊಡೋದು ತುಂಬಾ ಮುಖ್ಯ ಆಗುತ್ತೆ. ಇನ್ನು ನೆಕ್ಸ್ಟ್ ಹಂತದಲ್ಲಿ ಹಂತ ಹಂತವಾಗಿ ನಿಮಗೆ ಬೇಕಾಗಿರುವ ಸೂಕ್ತವಾದ ಹೀಲಿಂಗ್ ಚಿಕಿತ್ಸೆಯನ್ನು ಕೊಡೋದ್ರ ಮೂಲಕ, ಅಂದರೆ ಒಬ್ಬೊಬ್ರಿಗೂ ಒಂದೊಂದು ಸ್ಪೆಷಲೈಸೇಷನ್ ಇರುತ್ತೆ ಮತ್ತು ನಿಮಗೂ ಕೂಡ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ನೀಡ್ಸ್ ಇರುತ್ತೆ. ಅಂದರೆ ಒಂದೇ ರೀತಿ ಕಾಯಿಲೆ ಇರೋರಿಗೆ ಎಲ್ಲರಿಗೂ ಅದೇ ಥರದ ಒಂದು ಮೆಥಡ್ ಅಡಾಪ್ಟ್ ಮಾಡಬಹುದು ಅನ್ನೋದು ನಿಜ ಅಲ್ಲ. ಆದ್ದರಿಂದ ಡಿಪೆಂಡಿಂಗ್ ಆನ್ ವಾಟ್ ದ ರಿಯಲ್ ನೀಡ್ ಇಸ್, ಆ ಥೆರಪಿಯನ್ನು ಕೊಡ್ತಾ ಅಟ್ ರೆಗ್ಯುಲರ್ ಇಂಟರ್ವಲ್ಸ್ ನೀವು ಹೇಗೆ ನಿಮ್ಮದೇ ಅಂತರ್ಮನಸ್ಸಿನ ಶಕ್ತಿಯನ್ನು ಜಾಗೃತ ಮಾಡ್ಕೊಳ್ಳೋಕ್ಕೆ ಬೇಕಾಗುವ ಧ್ಯಾನವನ್ನು ಅಥವಾ ಮೈಂಡ್ ಟ್ರೈನಿಂಗ್ನ ಮಾಡಬೇಕು ಅನ್ನೋ ಮಾರ್ಗದರ್ಶನವೂ ಸಿಗ್ತಾ ಹೋಗಬೇಕು. ಇಲ್ಲಿ ಪ್ರತಿ ಹಂತದಲ್ಲೂ ನಿಮಗೆ ಬೇಕಾಗುವ ಮಾರ್ಗದರ್ಶನದ ಜೊತೆಯಲ್ಲಿ ಒಂದು ವ್ಯಾಲಿಡೇಷನ್, ಅಂದರೆ ನೀವು ಯಾವ ಕ್ರಿಯೆಯನ್ನು ಮಾಡಿದ್ರಿ, ನಿಮ್ಗೆ ಎಷ್ಟು ರಿಸಲ್ಟ್ಸ್ ಡೆಲಿವರ್ ಆಗೋಕ್ಕೆ ಸಾಧ್ಯ ಆಯಿತು, ಯಾವ ರೀತಿ ನೀವು ಬೆಟರ್ ಆಗ್ತಾ ಇದ್ದೀರಾ, ಈ ಒಂದು ಹಂತ ಹಂತವಾದ ಪ್ರೋಗ್ರೆಸಿವ್ ರಿಪೋರ್ಟ್ ಅಂತ ನಾವೇನು ಹೇಳ್ತೀವಿ ಅದರ ಅನಾಲಿಸಿಸ್ ಕೂಡ ನಡೆಯುತ್ತೆ. ಇಲ್ಲಿ ತುಂಬ ಜನಕ್ಕಿರೋ ಡೌಟ್ ಏನು ಅಂದರೆ, ಔಷಧರಹಿತ ಚಿಕಿತ್ಸೆ ಅಂದ ತಕ್ಷಣ ಯಾವುದೋ ಮೆಸ್ಮರಿಸಮ್ಗೆ ಹೊಟ್ಟೋಗ್ತಾರೆ, ಜ್ಞಾನ ತಪ್ಪೋಗುತ್ತೆ, ಎಲ್ಲೋ ತಿಳ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಅಥವಾ ಹಿಂದಿನ ಜನ್ಮದೇನೋ ಸಮಸ್ಯೆಯನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರೀಟ್ ಮಾಡ್ತಾರೆ, ಅಥವಾ ಯಾವುದೋ ನೆಗೆಟಿವ್ ಎನರ್ಜಿಯನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ ಅಷ್ಟೇ ಇದು ಅಂತ ಅಂದ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಇಲ್ಲ. ಸುಪ್ತ ಮನಸ್ಸು ಅಥವಾ ಸಬ್ಕಾನ್ಷಿಯಸ್ ಮೈಂಡಿಗೆ ಸಂಬಂಧಪಟ್ಟ ಹಾಗೆ ನೂರಾರು ಮೊಡಾಲಿಟೀಸ್ಗಳು ಇದೆ. ಸೊ ನಿಮಗೆ ಸಂಬಂಧಪಟ್ಟ ಆ್ಯಕ್ಚುಯಲ್ ಅಪ್ರಾಪ್ರಿಯೇಟ್ ಕಂಡೀಷನ್ ನೋಡಿ ಅದಕ್ಕೆ ಸೂಕ್ತವಾದ ಒಂದು ಮೆಥಡ್ನ ನೀವು ಆಳವಾದ ಧ್ಯಾನಕ್ಕೆ ಹೋಗೋಕ್ಕೆ ಸಾಧ್ಯ ಆದರೆ ಒಂದು ರೀತಿ ಮೆಥಡು, ಹೋಗೋಕ್ಕೆ ಸಾಧ್ಯ ಆಗದೇ ಇದ್ದರೆ ಬೇರೆ ರೀತಿಯ ಒಂದು ಪ್ರಾಸೆಸ್, ಮತ್ತು ತುಂಬ ಚಡಪಡಿಕೆಯಲ್ಲಿದ್ದರೆ ಅದಕ್ಕೆ ಸೂಕ್ತವಾದ ಮೈಂಡ್ ಟ್ರೈನಿಂಗ್, ನೀವು ಹೆಚ್ಚು ಸಮಯ ತಗೊಳ್ತಾ ಇದ್ದರೆ ಅದೇ ರೀತಿಯಾಗಿ ಪ್ರಾಸೆಸ್ನ ಸ್ಲೋ ಡೌನ್ ಮಾಡಿ ಮಾಡುವಂಥ ಚಿಕಿತ್ಸೆ, ಈ ರೀತಿ ಹಂತ ಹಂತವಾಗಿ ಬೇರೆ ಬೇರೆ ರೀತಿಯ ಅಪ್ರಾಪ್ರಿಯೇಟ್ ಟ್ರೈನಿಂಗ್ನ ನಿಮ್ಮ ಮನಸ್ಸಿಗೆ ಕೊಡಬೇಕಾಗತ್ತೆ. ವೆಲ್, ಆಲ್ ಇನ್ ಆಲ್ ಸ್ವಯಂ ಚಿಕಿತ್ಸೆಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಪದ್ಧತಿಯನ್ನು, ಅದು ಸ್ವಯಂ ಚಿಕಿತ್ಸೆ ಮಾಡುವಂಥ ಎನರ್ಜಿ ತೊಗೊಳ್ಳೋದಿರಬಹುದು, ಮೈಂಡನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿರಬಹುದು, ಅಥವಾ ಬೇರೆ ಮೆಥಡ್ಸ್ ನಿಮಗೆ ಸೂಟ್ ಆಗುವಂಥದ್ದು ಇರ್ಬೋದು, ತಿಳಿಸ್ಕೊಟ್ಟು ತಾನೇ ತನ್ನ ಸಮಸ್ಯೆ ಮತ್ತೆ ಬರ್ತಾ ಇದೆ ಅನ್ನುವಂಥ ಫೀಲಲ್ಲಿದ್ದಾಗ ಅಥವಾ ಬರಬಹುದು ಅನ್ನೋ ಡೌಟಲ್ಲಿದ್ದಾಗ ಹೇಗೆ ಸೆಲ್ಫ್ ಕಂಟ್ರೋಲ್ಗೆ ಬರಬಹುದು, ಮತ್ತು ಕ್ರಮೇಣವಾಗಿ ಆ ಥರದೊಂದು ಸೆನ್ಸಿಟಿವ್ ಝೋನ್ಗೆ ಹೋಗದೆ ತನ್ನ ಎನರ್ಜಿ ವಲಯವನ್ನು, ಮನಸ್ಸನ್ನು, ದೇಹವನ್ನು ಹೇಗೆ ಕಾಪಾಡಿಕೊಳ್ಳಬಹುದು ಅನ್ನೋ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ಬೇಕಾಗತ್ತೆ. ಸ್ವಯಂ ಚಿಕಿತ್ಸೆ ಅಥವಾ ಸೆಲ್ಫ್ ಹೀಲಿಂಗ್ ಅನ್ನೋದು ನಮ್ಮೆಲ್ಲರಲ್ಲೂ ಇರುವ ಸಹಜವಾದ ಒಂದು ಎಬಿಲಿಟಿ, ಇನೇಟ್ ಎಬಿಲಿಟಿ. ಇದನ್ನು ನಾವೇನೋ ಮತ್ತೆ ಕ್ರಿಯೇಟ್ ಮಾಡೋದು ಅಂತ ಹೇಳೋದಕ್ಕಿಂತ ಆಂತರಿಕವಾಗಿ ಜಾಗೃತ ಮಾಡೋದು ಅಂತ ಹೇಳಬಹುದು. ವೆಲ್, ಔಷಧರಹಿತ ಚಿಕಿತ್ಸೆಗೆ ಸಂಬಂಧಪಟ್ಟಾಗ ಇನ್ನೂ ಸಾಕಷ್ಟು ಮಾಹಿತಿ ಇದೆ, ಅದನ್ನು ಬರುವ ಸಂಚಿಕೆಗಳಲ್ಲಿ ನಾವು ನಿಮ್ಮ ಜೊತೆ ಹಂಚಿಕೊಳ್ತೀವಿ.
ಇದಕ್ಕೆ ಸಂಬಂಧಪಟ್ಟ ಹಲವಾರು ಟಿಪ್ಸ್ಗಳನ್ನು ಮಾಹಿತಿಯನ್ನು ನಮ್ಮ ಡಾಕ್ಟರ್ ಪೂರ್ವಿ ಜಯರಾಜ್ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ನೂರಾರು ವೀಡಿಯೋಗಳಿದೆ, ಅದನ್ನು ನೀವು ವೀಕ್ಷಣೆ ಮಾಡ್ಬೋದು ಕೂಡ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಆಪ್ತರಲ್ಲಿ ಹಂಚ್ಕೊಳ್ಳಿ, ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಶೇಷವಾದ ಸಂಚಿಕೆಯ ಜೊತೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.